ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ಎಮ್ ಸಿ ಕ್ಯೂ ಸೀರೀಸನ್ನು ಮುಂದುವರಿಸ್ತಾ ಇದ್ದೀನಿ. ನಿಮಗೆ 7ನೇ ಎಮ್ ಸಿ ಕ್ಯೂನಲ್ಲಿ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ. ಸೊ ಈ ಪ್ರಶ್ನೆಗಳಿಗೆ ಪರಿಹಾರ ಏನು ಅನ್ನೋದನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ಬಂದಿದೆ ನೋಡಿ, 95 ಮತ್ತು 152 ಇವುಗಳ ಮಾಸ ಏನು ಅಂತ ಕೇಳಿದ್ದಾರೆ. ಇವುಗಳ ಮಾಸ ನಾನು ಇಲ್ಲಿ ಭಾಗಾಕಾರ ವಿಧಾನವನ್ನು ಅನುಸರಿಸಲಿಕ್ಕೆ ಬಯಸ್ತೀನಿ. ಇದರಲ್ಲಿ ದೊಡ್ಡ ಅಂಕಿ ಯಾವುದು 152, ಆಮೇಲೆ ಚಿಕ್ಕ ಅಂಕಿ ಯಾವುದು 95. 152ನ 95ರಿಂದ ಭಾಗಿಸೋಣ. 95 ಎರಡಲೇ ಹೆಚ್ಚಾಗ್ತದೆ ಅನ್ನೋದು ಗೊತ್ತಾಗ್ತದೆ. 95 ಎಷ್ಟಲೇ ಹಚ್ಕೋಬೇಕು? ಒಂದಲೇ ಹಚ್ಕೋಬೇಕು. 95 ಇಡ್ತೀರಿ, ಆಮೇಲೆ ಕಳೀರಿ. 12ರೊಳಗೆ 5 ಹೋದರೆ ಎಷ್ಟು? 7. ಆಮೇಲೆ 15ರೊಳಗೆ 10 ಹೋದ್ರೆ 5, ಇದು 0 ಬರುತ್ತೆ. ಇನ್ನೇನು ಮಾಡಬೇಕು? ಈ ಶೇಷವನ್ನು ಭಾಜಕವಾಗಿ ತೊಗೋಬೇಕು. ಈ ಹಿಂದಿನ ಭಾಜಕವನ್ನು ಭಾಜ್ಯ ಆಗಿ ತೊಗೋಬೇಕು. ಇಲ್ಲೇ ಪಕ್ಕಕ್ಕೆ ಏನು ಮಾಡಿರಿ? 95 ಬರ್ಕೋರಿ. ಮತ್ತು ಭಾಗಾಕಾರ ಪ್ರಕ್ರಿಯೆ ಮುಂದುವರಿಸಿ. ಎಲ್ಲಿ ತನಕ ಹೋಗಬೇಕು? ಶೇಷ 0 ಬರುತ್ತಾನೆ ಮುಂದುವರಿಬೇಕು. 57 ಒಂದಲೇ 57 ಮತ್ತು ಎರಡಲೇ ಹೆಚ್ಚಾಗ್ತದೆ. 57 ಬರಿತೀನಿ. ಈಗ ನೋಡಿರಿ, 15ರೊಳಗೆ 7 ಹೋದ್ರೆ 8 ಅಲ್ಲ, 9ರೊಳಗೆ 6 ಹೋದ್ರೆ 3, 38 ಬಂತು. ಆಮೇಲೆ ಮತ್ತೆ ಭಾಗಾಕಾರ ಪ್ರಕ್ರಿಯೆ ಮುಂದುವರಿಸ್ಬೇಕು. 57 ಬರ್ಕೋರಿ. ಎಷ್ಟರಲ್ಲೇ? 38 ಒಂದಲೇ 38, 17ರೊಳಗೆ 8 ಹೋದ್ರೆ, 17ರೊಳಗೆ 8 ಹೋದರೆ ಎಷ್ಟು? 9 ಅಲ್ಲ. ಆಮೇಲೆ 5ರಾಗ 4 ಹೋದ್ರೆ 1, 19 ಆಯಿತು. ಈಗ ಮತ್ತೆ ಇದನ್ನು ಭಾಜ್ಯಕ್ಕಾಗಿ ಬಳಸ್ರಿ. ಈ ಹಿಂದಿನ ಭಾಜಕವನ್ನು ಭಾಜ್ಯ ಆಗಿ ಬಳಸ್ರಿ. 38 ಬರೆಯೋಣ. 19 2ಲೇ 38, ಶೇಷ ಎಷ್ಟು ಬಂತು? 0 ಬಂತು. ಕೊನೆಯಲ್ಲಿ ಉಳಿತಕ್ಕಂಥ ಭಾಜಕ ಏನಾಗ್ತದೆ? ಮಸ ಆಗ್ತದೆ. ಸೊ ಹೀಗಾಗಿ ಮಸ ಎಷ್ಟಾಗ್ತದೆ ನೋಡಿರಿ? ಕೊನೆಯಲ್ಲಿ ಉಳಿದಿರ್ತಕ್ಕಂಥ ಭಾಜಕ ಯಾವುದು? 19. 19 ನಿಮಗೆ ಏನಾಗ್ತದೆ? ಎಚ್ ಸಿ ಎಫ್ ಆಗುತ್ತೆ, ಅಥವಾ ಮಸ ಆಗ್ತದೆ. ಹೀಗಾಗಿ ಉತ್ತರ ಏನು? ಆನ್ಸರ್ ಸಿ 19 ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಆದರೆ ಇದನ್ನು ಮಾಡಿ ನೋಡಬೇಕು, ಭಾಗಾಕಾರ ಪ್ರಕ್ರಿಯೆಯಿಂದ ಮಾಡಬೇಕು. ಇಲ್ಲ, ಬೇರೆ ವಿಧಾನ ಅನುಸರಿಸಿ ನೀವು ಮಸ ತೆಗೆದು ನಡೀತದೆ. ಯಾಕಂದರೆ ಬಹು ಆಯ್ಕೆಯ ಪ್ರಶ್ನೆ ಇದೆ, ವಿಧಾನ ಮುಖ್ಯ ಅಲ್ಲ, ನಮಗೆ ಮಸ ಸಿಗಬೇಕಷ್ಟೆ. ಸರಿನಾ? ಇನ್ನು ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ನೋಡಿರಿ. ಎರಡನೇ ಪ್ರಶ್ನೆಗೆ ಸಾಕ್ತಾ ಇದ್ದೀನಿ. ಯಾವುದೇ ಎರಡು ಧನ ಪೂರ್ಣಾಂಕಗಳ, ಯಾವುದೇ ಎರಡು, ಸ್ವಲ್ಪ ಅದನ್ನು ಬಂದ್ ಮಾಡಿ, ಯಾವುದೇ ಎರಡು ಧನ ಪೂರ್ಣಾಂಕಗಳ ಮಸ ಇಂಟು ಲಸ ಈ ನಿಮ್ಗೆ ಮಸ ಎ ಬಿ ಇಂಟು ಲಸ ಎ ಬಿ. ಯಾವುದೇ ಎರಡು ಧನ ಪೂರ್ಣಾಂಕಗಳ ಮಸ ಮತ್ತು ಲಸಗಳ ಗುಣಲಬ್ಧ ಆ ಎರಡು ಪೂರ್ಣಾಂಕಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಅನ್ನೋದು ಗೊತ್ತು ನಿಮಗೆ. ಇದನ್ನು ಹೆಂಗೂ ಬರಿತೀವಿ, ಅಥವಾ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತಲೂ ಹೇಳ್ತೀವಿ. ಈ ರೀತಿನೂ ನೆನಪಿಡ್ರಿ, ಎರಡು ಪೂರ್ಣಾಂಕಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಅಂತಕ್ಕಂತಹ ಥಿಯರಿ ಪಾರ್ಟು ನಿಮಗೆಲ್ಲ ಗೊತ್ತು. ಸ್ಮರಿಸಿಕೊಡ್ರಿ. ಅದು ಆಯ್ಕೆಯಲ್ಲಿ ಎಲ್ಲಿ ಕಂಡುಬರ್ತಾ ಇದೆ ನಮಗೆ? ಸಿನಲ್ಲಿ ಕಂಡುಬರ್ತಾ ಇದೆ. ಸಿ ಎ ಇಂಟು ಬಿ ನಮಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗ್ತದೆ. ಅರ್ಥ ಆಯಿತು ಪ್ರಶ್ನೆಗೆ ಪರಿಹಾರ ಅರ್ಥ ಆಯ್ತಲ್ಲ? ಇನ್ನು ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮೂರನೇ ಒಂದು ಪ್ರಶ್ನೆ ಏನಂತ ನೋಡ್ರಿ. 72 ಮತ್ತು 120ಗಳ ಮಸ ಆ 24 ಇದೆ. ಅಂದರೆ ಇಲ್ಲಿ ಸಂಖ್ಯೆಗಳೇನು? ಎ 72, ಆಮೇಲೆ ಬಿ ಎಷ್ಟು? 120 ಬರೆದ್ರೆ ಆಯ್ತು. ಎ ಮತ್ತು ಬಿ ಬರೀರಿ. ಅವುಗಳ ಮಸ ಎಷ್ಟದ? 24 ಅದ. ಎಚ್ ಇಕ್ವಲ್ ಟು 24. ಮಸ ಎಚ್ ಸಿ ಬರೀ, ಎಚ್ ಅಷ್ಟೇ ಬರೀರಿ. ಕೇಳಿದ್ದೇನು ಲಸ ಎಲ್ ಎಷ್ಟು ಅಂತ ಕೇಳ್ತಾನೆ. ಈಗ ತಾನೇ ನಾವು ಸಂಬಂಧವನ್ನು ಸ್ಮರಿಸ್ಕೊಂಡಿಲ್ಲ ಒಂದನೇ ಪ್ರಶ್ನೆಯೊಳಗೆ, ಅದನ್ನು ಬಳಸೋದೈತಿ. ಎ ಇಂಟು ಬಿ ಈಕ್ವಲ್ ಟು ಏನು? ಎ ಇಂಟು ಬಿ ಈಕ್ವಲ್ ಟು ಏನು ಬರೆಯೋಣ? ಎಚ್ ಇಂಟು ಎಲ್. ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಎ ಇಂಟು ಬಿ, ಇಲ್ಲಿ ಸ್ಮಾಲ್ ಎ ಬಿ ಬಳಸಿದ್ದೀನಿ, ಬರೆಯುವಾಗ ನಾನು ಅದನ್ನ ಬರಿಬೇಕಾಗಿತ್ತು. ಇಲ್ಲಿ ಪ್ರಕಾರ ಅಂದರೆ ಇಲ್ಲ, ಇದನ್ನೇ ಬದಲಾಸ್ಕೊಳ್ರಿ. ಇದನ್ನ ಹಿಂಗಿಡೋಣಲ್ಲ, ಇದೇನು ತಪ್ಪಾಗೋದಿಲ್ಲ. ಈ ರೀತಿ ಇಟ್ಟರೆ ಇದನ್ನು ಎ ಇಂಟು ಬಿ ಅಂತ ಇಡೋಣ. ಎ ಇಂಟು ಬಿ ಈಕ್ವಲ್ ಟು ಏನಾಗ್ತದೆ? ಎಚ್ ಇಂಟು ಎಲ್ ಅಂತ ಆಗ್ತದೆ. ಇನ್ಮೇಲೆ ನಮಗೇನು ಬೇಕು? ಎ ಅಂದರೆ ಎಷ್ಟಿದೆ? 72 ಇದೆ. ಬಿ ಅಂದರೆ ಎಷ್ಟಿದೆ? 120 ಇದೆ. ಎಚ್ ಅಂದರೆ 24 ಇದೆ. ಎಲ್ ಅಂದರೆ ಗೊತ್ತಿಲ್ಲ, ಅದನ್ನ ಹಂಗೆ ಇಡಬೇಕು. ಹೋಗಿ ಎಲ್ ಏನಾಗ್ತದೆ ನೋಡಿ, ಎಲ್ ಈಕ್ವಲ್ ಟು 72
ಗುಂಡ್ಲೆ ಎಷ್ಟು 120 ಬಾಗ್ಲೆ ಎಷ್ಟು ಬರೀತೀರಿ 24 72 ಗುಂಡ್ಲೆ 120 ಬಾಗ್ಲೆ 24 ಬರೆದ್ರಿ ಕಡ್ತಾ ಹೊಡಿಯೋಣ 24 ಮೂರಲೇ 72 ನೋಡ್ರಿ 24 ಮೂರಲೇ 72 ಬರ್ತದೆ 12 ಮೂರಲೇ 36 36 ಒಂದು ಸೊನ್ನೆ ಇಡಬೇಕಂದ್ರೆ ಎಷ್ಟು ಬಂತು 360 360 ನಮಗೆ ಎಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಸಿನಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಸಿನಲ್ಲಿ ಕಂಡು ಬರ್ತಾ ಇದೆ ಅರ್ಥ ಆಯ್ತಲ್ಲ ಎಷ್ಟು ಇದಿಷ್ಟು ನಮಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಏನು ಅಂತ ನೋಡ್ರಿ ಮುಂದಿನ ಪ್ರಶ್ನೆ ಏನು ಗಮನಿಸ್ರಿ ನಾಲ್ಕನೇ ಪ್ರಶ್ನೆ ಏನು ನೋಡ್ರಿ 24 ಮತ್ತು 36ಗಳ ಲಸಾ 72 ಆದರೆ ಅವುಗಳ ಮಸಾ ಎಷ್ಟು ಅಂತ ಕೇಳಿದ್ದಾರೆ 24 ಮತ್ತು 36 ಅದ 24 ಮತ್ತು 36 ಸೇಮ್ ಮತ್ತೆ 24 ಇದನ್ನ ಎ ತಗೋರಿ ಆಮೇಲೆ 36 ಏನಿದ್ಲೆ ಅದನ್ನ ಬಿ ತಗೋರಿ ಇಲ್ಲಿ ಕೊಟ್ಟಿದ್ದ ಲಸಾ ಕೊಟ್ಟಿದ್ದಾರೆ ಲಸಾ 72 ಇದೆ ಎಲ್ ಈಕ್ವಲ್ ಟು 72 ಇದೆ ಕೇಳಿದ್ದೇನು ಮಸಾ ಹೆಚ್ಚು ಗೊತ್ತಿಲ್ಲ ನಮಗೆ ಮತ್ತೆ ಮಸಾ ಮತ್ತು ಲಸಾದ ಮೇಲೆ ಸಂಬಂಧಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಉತ್ತರ ಮಾತ್ರ ಬರೀರಿ ಪ್ರಶ್ನೆ ಏನು ಬರ್ಕೊಂಡು ಉತ್ತರ ಬರ್ಕೊಳ್ಳೋಷ್ಟು ಟೈಮ್ ಕೊಡಾಗತ್ತಿಲ್ಲ ಹಾಂ ಇನ್ಮೇಲೆ ಎ ಇಂಟು ಬಿ ಎ ಇಂಟು ಬಿ ಇಸ್ ಈಕ್ವಲ್ ಟು ಏನು ಬರೀಬೇಕು ಎಚ್ ಇಂಟು ಎಲ್ ಅನ್ನೋದನ್ನು ಸ್ಮರಿಸ್ಕೊಳ್ಳೋಣ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್ ಎ ಅಂದರೆ 24 ಬಿ ಅಂದರೆ 36 ಎಚ್ ಗೊತ್ತಿಲ್ಲ ಎಲ್ ಎಷ್ಟಿದೆ 72 ಇದೆ ಓರೆ ಗುಣಾಕಾರ ಮಾಡಿ ಎಚ್ಚಿಗೆ ಬಿಡಿಸ್ಕೊಳ್ರಿ ಎಚ್ ಇಸ್ ಈಕ್ವಲ್ ಟು 24 ಗುಂಡ್ಲೆ 36 ಬಾಗ್ಲೆ 72 24 ಒಂದ್ಲೆ 24 ಮೂರಲೆ 3 ಒಂದ್ಲೆ 3 ಎರಡಲೆ ಅಂದರೆ ಎಷ್ಟು ಬಂತು 12 ಬಂತು 12 ನಮಗೆ ಎಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಸಿನಲ್ಲಿ ಕಂಡು ಬರ್ತಾ ಇದೆ ಸಿ 12 ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅರ್ಥ ಆಯ್ತಾ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಏನು ನೋಡ್ರಿ 180 ಇದೆ ಇದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಾಗಿ ಬರೆದಾರೋ ಅಲ್ಲಿ ಎಕ್ಸನ ಬೆಲೆ ಕೇಳ್ತಾನೆ ಮೊದಲು ಇದಕ್ಕೆ ಅಪವರ್ತನಗಳನ್ನು ತಕ್ಕೊಳ್ಳೋಣ ಮಾಡ್ಬೇಕು ನೀವು ಎರಡಲ್ಲೇ ಹತ್ತಿರಿ ಮೊದಲು 2 9 18 0 ಇಡ್ತೀರಿ ಇನ್ನು ಮತ್ತೆ ಎರಡಲೇ ಭಾಗ ಹೋಗ್ತದೆ 2 2 2 2 2 8 ಒಂದು ಉಳಿತು 10 2 5 10 45 ಅಥವಾ 45 2 90 ಹೌದೋ ಇಲ್ಲೋ ಇನ್ನು 2 ಹೋಗಂಗಿಲ್ಲ ಅದು 3 ಹಚ್ಚಬೇಕು 3 1 3 5 3 5 15 5 1 ಅಂದ್ರೆ 180 ನಾವು ಯಾವ ರೀತಿ ಬರಲಿಕ್ಕೆ ಸಾಧ್ಯ ಆಗ್ತದೆ 2 2 2 3 3 ಇಂಟು 5 ಯಾಕಂತ ಏನು ಪ್ರಶ್ನೆ ಮಾಡು ಪ್ರಶ್ನೆ ಬರೋಂಗಿಲ್ಲ ಬಿಡಿಸ್ಕೊಂಡಿದ್ದೀವಿ ಗೊತ್ತಾಗೈತೆ ಎಲ್ಲರಿಗೂ 2ರ ಘಾತ ಎಷ್ಟು ಬರೀನ ಇದನ್ನು 2 3ರ ಘಾತ ಎಷ್ಟು ಬರೀಬೇಕು 2 ಇಂಟು 5 ಈಗ 180 ಈಕ್ವಲ್ ಟು ಇದನ್ನು ಹೋಲಿಸ್ಕೊಡ್ರಿ ಅವ್ರು ಕೊಟ್ಟಿದ್ದಕ್ಕೆ 2ರ ಘಾತ ಎಷ್ಟದ ಎಕ್ಸ್ ಅದ ಗುಂಡ್ಲೆ 3ರ ಘಾತ ಎಷ್ಟದ 2 ಅದ ಇಂಟು 5 ಅದ ಅವ್ರು ಕೊಟ್ಟಿದ್ದು ನಾವೇನು ಮಾಡ್ಕೋಬೇಕು ಈಗ ಹೋಲಿಕೆ ಮಾಡ್ಕೋಬೇಕು ಏನನ್ನು ಹೋಲಿಸ್ಕೋಬೇಕು ನೋಡ್ರಿ 2ರ ಘಾತ 2 ಅದ ಆಮೇಲೆ ಇಲ್ಲಿ 2ರ ಘಾತ ಉಳಿದೆಲ್ಲ ಸೇಮ್ ಅತ್ತಿಲ್ಲ ಆ ಕಡೆ ಇಲ್ಲಿ ನೋಡ್ರಿ ಏನು ಎಕ್ಸಿನ ಜಾಗದಾಗ ಎಷ್ಟದ ಇದರಿಂದ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಕಂಡು ಬರ್ತದೆ ನಿಮ್ಗೆ 2 ಕಂಡು ಬರ್ತದೆ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತದೆ ನಿಮಗೆ ಬಿ 2 ಅಂತಕ್ಕಂಥದ್ದು ಈ ಒಂದು ಲೆಕ್ಕಾಚಾರಗಳಿಂದ ಗೊತ್ತಾಗ್ತದೆ ತಿಳಿತಾ ಯಾವ ರೀತಿ ಬಂತಂತ ಅರ್ಥ ಆಯ್ತು ಎಲ್ಲರಿಗೂ ಸರಿ ಮುಂದಿನ ಒಂದು ಪ್ರಶ್ನೆ ನೋಡಿ 6ನೇ ಪ್ರಶ್ನೆ ಮತ್ತೆ ವೆರೈಟಿ ರಿಪೀಟ್ ಆಗಿದೆ ಪ್ರಶ್ನೆ ಅಷ್ಟೇ ಬೇರೆ ಇದೆ 12 ಮತ್ತು 18 ಮಾಸ 6 ಆಗಿದ್ದರೆ ಅವುಗಳ ಲಸ ಭಾಳ ಸುಲಭ ಇದೆ ಡೈರೆಕ್ಟಾಗಿ ಬರೀ ನೋಡ್ರಿ ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಅವುಗಳ ಲಸ ಮೊಸ ಆರ್ ಐತೆನ ಮೊಸ ಆರದ ಅವುಗಳ ಲಸ ಕರೆಕ್ಟ್ ಐತಲ್ಲ ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಎಚ್ ಅಂತ ನೇರವಾಗಿ ಬರೆಯಕ್ಕಾಗ್ತೈತೆ ಇಲ್ಲ ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಡಿವೈಡೆಡ್ ಬೈ ಎಚ್ ಎ ಇಂಟು ಬಿ 12 ಗುಂಡ್ಲೆ 18 ಬಾಗ್ಲೆ ಎಚ್ ಎಚ್ ಅಂದರೆ ಎಷ್ಟು ಬರೀತೀರಿ ಮೊಸ ಎಷ್ಟಿದೆ 6 ಇದೆ 6 1 6 2 18 2 36 36 ಎಲ್ಲಿ ಕಂಡು ಬರ್ತಾ ಇದೆ ನಿಮ್ಗೆ ಎಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಎದಾಗ ಕಂಡು ಬರ್ತಾ ಇದೆ ನೋಡಿ ಎ 36 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅನ್ನೋದು ನಮಗೆ ತಿಳಿಯುತ್ತೆ ಮುಂದಿನ ಒಂದು ಪ್ರಶ್ನೆ 7ನೇ ಪ್ರಶ್ನೆ ಏನು ನೋಡಿ ಅತಿ ಚಿಕ್ಕ ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆ
ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಚಿಕ್ಕ ಸಂಖ್ಯೆಯ ಅಲ್ಲದು ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಾಸ ಎಷ್ಟು ಅಂತ ಕೇಳ್ತಾರೆ ಅತಿ ಚಿಕ್ಕದಾಗಿರ್ತಕ್ಕಂಥ ಅವಿಭಾಜ್ಯ ಸಂಖ್ಯೆ ಯಾವುದು ಎರಡು ಮತ್ತು ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಸಂಯುಕ್ತ ಸಂಖ್ಯೆ ಯಾವುದು ಸಂಯುಕ್ತ ಸಂಖ್ಯೆ ನಾಲ್ಕಲ್ಲ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಸಂಯುಕ್ತ ಸಂಖ್ಯೆ ಯಾವುದು ನಾಲ್ಕು ಇದನ್ನು ಬಡದು ಬರೆದ್ರೆ ಎರಡರ ಘಾತ ಎರಡು ಬರೀತೀರಿ ಎರಡರ ಘಾತ ಎರಡ ಮತ್ತು ಎರಡು ಎರಡರ ಮಸ ನೋಡಿರಿ ಮಸ ಎಷ್ಟಾಗ್ತದೆ ಮಸ ಅರೆ ಎರಡು ಮತ್ತು ಎರಡರ ಘಾತ ಎರಡು ಇದ್ರ ಮಸ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಗೆ ಎರಡನ್ನು ಹೆಂಗೆ ಬರೀತೀರಿ ಎರಡು ಗುಂಡ್ಲೆ ಒಂದು ಏನೂ ಇಲ್ಲ ಅಂದ್ರೆ ನಾಲ್ಕನ್ನು ಹೆಂಗೆ ಬರೆದ್ರಿ ಎರಡರ ಘಾತ ಎರಡು ಅಂದರೆ ಎರಡು ಗುಂಡ್ಲೆ ಎರಡು ಸಾಮಾನ್ಯ ಏನೈತಿ ಇಲ್ಲಿ ಹಾಂ ಹೆಚ್ ಇಜಿ ಕೊಟ್ಟು ಎರಡು ಎಷ್ಟು ಗೊತ್ತಾಗೋದಿಲ್ಲ ಏನು ಆನ್ಸರ್ ನಮಗೆ ಎ ಎರಡು ಎ ಎರಡು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಸಂಯುಕ್ತ ಸಂಖ್ಯೆ ಅಂದರೆ ನಾಲ್ಕು ಎರಡು ಅವಿಭಾಜ್ಯ ಸಂಖ್ಯೆ ಇದೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಥಿಯರಿ ಬೇಸ್ಡ್ ಪ್ರಶ್ನೆ ಇದೆ ಈ ಕಂಡೀಷನ್ ಗೊತ್ತು ಮಾಡ್ಕೋಬೇಕು ಯುಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂದ ತಕ್ಷಣ ಏನು ನಮ್ಗೆ ಎಯನ್ನು ಬಿನಿಂದ ಭಾಗಿಸಿದಾಗ ಇಲ್ಲಿ ಭಾಗಲಬ್ಧ ಬರ್ತದೆ ಇದನ್ನು ಗುಣಾಕಾರ ಮಾಡಿಡ್ತೀರಿ ಇಲ್ಲೇ ಎ ಮೈನಸ್ ಬಿ ಕ್ಯೂ ಮಾಡ್ತೀರಿ ಇದನ್ನು ಕಳೀತೀರಿ ಇದ ಶೇಷ ಅಂತ ಕರಿತೀರಿ ನಾವು ಆರ್ ಈ ಶೇಷ ಏನು ಬರ್ತದಿಲ್ಲ ಇದ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಬರಿತೀವಿ ನಾವು ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಬರಿತೀವಿ ಇಲ್ಲಿ ಇಲ್ಲೇ ಶೇಷ ಏನೈತಿಲ್ಲ ಇದು ಜೀರೋ ಇರ್ಬೋದು ಇಲ್ಲ ಬಿಕ್ಕಿಂತ ಕಡಿಮೆ ಇರಬೇಕು ಅಂದರೆ ಕಂಡೀಷನ್ ಏನಾಗಬೇಕು ಜೀರೋ ಈಸ್ ಲೆಸ್ ದೆನ್ ಜೀರೋ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಬಿ ಚಿಕ್ಕದು ಬಿಕ್ಕಿಂತ ಸಮದ ಇರಬೇಕಲ್ಲ ಅದು ಶೇಷ ಯಾವಾಗಲೂ ಭಾಜಕ್ಕಿದ್ದು ಕಡಿಮೆ ಇರ್ತದೆ ಜೀರೋ ಲೆಸ್ ದೆನ್ ಜೀರೋ ಜೀರೋನೇ ಶೇಷ ಜೀರೋನೇ ಇರ್ಬೋದು ಅಥವಾ ಜೀರೋಕ್ಕಿಂತ ಹೆಚ್ಚಿರ್ಬೋದು ಆದರೆ ಎದಕ್ಕಿಂತ ಕಮ್ಮಿ ಇರಬೇಕು ಬಿಕ್ಕಿಂತ ಕಮ್ಮಿ ಇರಬೇಕು ಈ ಕಂಡೀಷನ್ ನೆನ್ಪಿಟ್ಕೋಬೇಕು ಜೀರೋ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಆರ್ ಲೆಸ್ ದೆನ್ ಬಿ ಎಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಬಿನಲ್ಲಿ ಕಂಡು ಬರ್ತಾ ಇದೆ ಅಲ್ಲ ಜೀರೋ ಈಸ್ ಲೆಸ್ ದೆನ್ ಆರ್ ಇಸ್ ಈಕ್ವಲ್ ಟು ಆರ್ ಈಸ್ ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಬಿ ಸಮ ಇಲ್ಲ ಆರ್ ಬಿಗೆ ಸಮ ಇರೋಕ್ಕೆ ಸಾಧ್ಯ ಎ ಮತ್ತು ಬಿಗಳು ಅವಿಭಾಜ್ಯ ಸಂಖ್ಯೆಗಳಾದರೆ ಅವುಗಳ ಮಾಸ ಎ ಮತ್ತು ಬಿಗಳು ಅವಿಭಾಜ್ಯ ಸಂಖ್ಯೆಗಳಾದರೆ ಅವುಗಳ ಮಾಸ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಉದಾಹರಣೆ ಎರಡ ಮತ್ತು ಮೂರ ಅವಿಭಾಜ್ಯ ಸಂಖ್ಯೆಗಳು ಹನ್ನೊಂದು ಹದಿಮೂರ ಇವು ಅವಿಭಾಜ್ಯ ಸಂಖ್ಯೆಗಳು ಮಾಸ ಎಷ್ಟಾಗಬೇಕು ಇನ್ನೂ ಸಾಮಾನ್ಯ ಇಲ್ಲಪ್ಪ ಏನೂ ಸಾಮಾನ್ಯ ಬರೋದಿಲ್ಲ ಅಂದರೆ ಏನಾಗಬೇಕು ಮಾಸ ಎಚ್ ಸಿ ಎಫ್ ಎಷ್ಟಾಗಬೇಕು ಇದಕ್ಕೆ ಇಷ್ಟು ಅರ್ಥ ಆಗೋದಿಲ್ಲ ನಿಮಗೆ ಇದೇ ತರ್ಕ ಅನ್ನೋದು ಇದೇ ಬರೋದಿಲ್ಲ ನಿಮ್ಗೆ ಹನ್ನೆಂತ ಎರಡನೇ ತೆಗೆದು ಹೇಳೋದು ಅಂತಾರಲ್ಲ ಅದನ್ನು ಹೇಳೋದಿಲ್ಲ ತೆರೆದು ಹೆಚ್ಚು ಎಷ್ಟು ಆಗೋ ಏನೂ ಇಲ್ಲ ಅಂದರೆ ಸಾಮಾನ್ಯ ಎಷ್ಟು ಒಂದು ನೋಡಿರಿ ಎರಡನ್ನು ಹೆಂಗೆ ಬರೀತೀರಿ ಎರಡು ಗುಂಡ್ಲೆ ಒಂದು ಇಷ್ಟ ಬರೆಯೋಕ್ಕೆ ಸಾಧ್ಯ ಐತೆ ಮೂರು ಹೆಂಗೆ ಬರೀತೀರಿ ಮೂರು ಗುಂಡ್ಲೆ ಒಂದು ಬರೆಯಕ್ಕೆ ಬರುತ್ತೆ ಮತ್ತು ಇದನ್ನು ಬಿಟ್ಟರೆ ಏನೂ ಸಾಮಾನ್ಯ ಬರೋದಿಲ್ಲ ಒಂದಷ್ಟು ಸಾಮಾನ್ಯವಾದಲ್ಲ ಇಲ್ಲಿ ಹಿಂಗೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳು ಜೋಡಿ ತಗೋರಿ ಅವತ್ತು ವಿಂಗಡಿಸೋಕೆ ಬರೋಂಗಿಲ್ಲ ಒಂದು ಮತ್ತು ಅದನ್ನು ಬಿಟ್ಟರೆ ಬೇರೆ ಯಾವುದೇ ಅಪವರ್ತನಗಳು ಅದಕ್ಕೆ ಇರೋದಿಲ್ಲ ಅಂದ ಕೂಡಲೇ ಏನಾಗಬೇಕು ಸಾಮಾನ್ಯ ಒಂದು ಗರಿಷ್ಠ ಸಾಮಾನ್ಯ ಅಪವರ್ತನ ಒಂದು ಆಗಬೇಕು ಹಾಗಾಗಿ ಮಾಸ ಎಷ್ಟಾಗ್ತದೆ ಒಂದು ಅಂತಕ್ಕಂಥದ್ದು ನಾವು ಗಮನಿಸ್ತೀವಿ ಇನ್ನೋಡಿ ಏಳು ಹನ್ನೊಂದು ಹದಿಮೂರು ಒಂದು ಸಂಯೋಜನೆ ಕೊಟ್ಟಿದ್ದಾರೆ ಏಳು ಹನ್ನೊಂದು ಹದಿಮೂರು ಮುಂಡ್ಲೆ ಹದಿನೈದು ಮತ್ತು ಪ್ಲಸ್ ಹದಿನೈದು ಅದ ಲಾಸ್ಟ್ ಇದು ಸಂಯುಕ್ತ ಸಂಖ್ಯೆನೋ ಪೂರ್ಣ ಸಂಖ್ಯೆನೋ ಅವಿಭಾಜ್ಯ ಸಂಖ್ಯೆನೋ ಅಥವಾ ಎರಡೂ ಆಗ್ತದನೋ ನೋಡಬೇಕು ಇಲ್ಲ ಹದಿನೈದು ಸಾಮಾನ್ಯ ತೆಗೆಯೋಕ್ಕೆ ಸಾಧ್ಯ ಐತಿ ತೆಗೀರಿ ಹದಿನೈದು ಹೊರಗೆ ತೆಗೆನ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಉಳಿದಷ್ಟು ಇಲ್ಲಿ ಒಂದು ಉಳಿತೈತಿ ಏನೂ ಇಲ್ಲ ಅಂದ್ರೆ ಹದಿನೈದು ತೆಗೆನ ಎಷ್ಟು ಉಳಿತೈತಿ ನಮ್ಗೆ ಒಂದು ಉಳಿತದೆ ಹದಿನೈದು ಹಂಗೆ ಇರಲಿ ಹನ್ನೊಂದೇಳು ಎಪ್ಪತ್ತೇಳು ಗುಂಡ್ಲೆ ಹದಿಮೂರು ಪ್ಲಸ್ ಒಂದು ಎಪ್ಪತ್ತೇಳಕ್ಕೆ ಹದಿಮೂರಲ್ಲೇ ಗುಣಿಸ್ರಿ ಎಲ್ಲರೂ ಮತ್ತು ಒಂದು ಕೂಡಿಸ್ರಿ ಕೂಡಿಸಿ ಹೇಳಿ ಎಪ್ಪತ್ತೇಳು ಹದಿಮೂರು ಗುಣಾಕಾರ ಮಾಡಿ ಅದಕ್ಕೆ ಒಂದು ಸಾವಿರದ ಎರಡು ಹೌದಾ ಈಗ ನೋಡಿರಿ ಹದಿನೈದು ಮತ್ತು ಮೂರು ಗುಂಡ್ಲೆ ಐದು ಅಂತ ಒಡ್ಯಾಕೆ ಬರ್ತದೆ ಅಂದ್ರೆ ಅವಿಭಾಜ್ಯ ಅಪವರ್ತನಗಳ ಗುಂಡ್ಲಬ್ದಾಗ ಒಡ್ಯಾಕೆ ಬರ್ತೈತಿ ಸಾವಿರದ ಎರಡು ಇದನ್ನು ಕೂಡ ಅವಿಭಾಜ್ಯ ಅಪವರ್ತನಗಳ ಗುಂಡ್ಲಬ್ದಾಗ ಒಡ್ಯಾಕೆ ಬರ್ತೈತಿ ಅಂದ್ರೆ ಕಂಪಲ್ಸರಿ ಸಂಯುಕ್ತ ಸಂಖ್ಯೆನೂ ಆಗ್ತೈತಿ ಜೊತೆಗೆ ಪೂರ್ಣ ಸಂಖ್ಯೆನೂ ಆಗ್ತೈತಿ ಸಾವಿರದ ಎರಡಕ್ಕೆ ಹದಿನೈದು ಗುಣಿಸ್ರಿ
1015 ಗುಣಿಸ್ರಿ. ಇದು ಸಂಯುಕ್ತ ಸಂಖ್ಯೆ ಅಂತೂ ಆಗ್ತೈತಿ, ಅದ್ರಾಗ ಏನು ಡೌಟ್ ಇಲ್ಲ. ಮತ್ತು ಪೂರ್ಣ ಸಂಖ್ಯೆನೂ ಆಗ್ತದಿಲ್ಲ, ಎರಡೂ ಕೂಡಿಸಿದ ಉತ್ತರ ಡಿ ಇದಾಗೈತೆ ನೋಡ್ರಿ. ಅಂದ್ರೆ ನಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಎ ಮತ್ತು ಬಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೇಕಿಲ್ಲಿ. ಉತ್ತರ ಎಷ್ಟು ಬಂತಿದು? ಎರಡು ಗುಣಸನ ಎಷ್ಟು? 15,030. 15,030 ಕರೆಕ್ಟ್ ಹೇಳ್ರಿ. ನೋಡ್ರಿ ನಾ ಬರ್ದದ್ದು ಸರಿ ಐತೇನೆ? ಎಷ್ಟೋ ಬಂದೈತೆ ನೋಡ್ರಿ, 15,030 ಬಂದೈತಲ್ಲ. ಇದು ನೋಡ್ರಿ, ಇದೊಂದು ಪೂರ್ಣ ಸಂಖ್ಯೆ ಆಗ್ತೈತೆ ಇಲ್ಲೋ. ಮತ್ತು ಇನ್ನೊಂದು ನೋಡ್ರಿ, ಒಂದು ಥಿಯರಂ ಬಂದದ, ಪ್ರತಿ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಆಗಿ ಬರ್ಲಿಕ್ಕೆ ಬರ್ತದೆ. ಈಗ ಇದು ಬಂತಲ್ಲ ಇಲ್ಲಿ ಸಂಖ್ಯೆ, ಇದನ್ನು ಹೆಂಗೆ ಬರಿಬೋದು? 3 × 5 1,002 ಬಂದೈತಲ್ಲ, ಇದನ್ನು ಅಪವರ್ತನ ತೆಗಿಬೋದಲ್ಲ ನೀವು. 1,002 ಅಪವರ್ತನ ತೆಗಿಬೋದು. 2 × 5 0, 2 × 1 501 ಹಂಗೆ ಹೇಳ್ರಿ. ಈಗ ನೋಡ್ರಿ, 2 × 501 ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳದಾವಲ್ಲ. ಪ್ರತಿ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಲು ಸಾಧ್ಯ. ಹೌದಾ? ಪ್ರಮೇಯ ಬಂದತಿಲ್ಲ ಅದು, ಅದನ್ನು ಆಧರಿಸಿ ಇದು ಸಂಯುಕ್ತ ಸಂಖ್ಯೆನೂ ಆಗ್ತತಿ, ಮತ್ತೆಂಥ ಸಂಖ್ಯೆ ಆಗ್ತತಿ, ಪೂರ್ಣ ಸಂಖ್ಯೆನೂ ಆಗ್ತತಿ, ಎರಡೂ ಆಗ್ತದಲ್ಲ. ಈ ಆಪ್ಷನ್ ಇರಲಿಲ್ಲ ಅಂದರೆ ಆವಾಗ ಸಂಯುಕ್ತ ಸಂಖ್ಯೆ ಅಷ್ಟೇ ಹೇಳ್ತಿದ್ರಿ. ಅದಕ್ಕೆ ಇದೇನಾಗತ್ತೆ, ಪೂರ್ಣ ಮತ್ತು ಸಂಯುಕ್ತ ಎರಡು ಆಗ್ತದೆ ಅನ್ನೋದು ನೋಡಬೇಕು. ಮುಂದಿನ ಪ್ರಶ್ನೆ ನೋಡಿ, 11ನೇ ಪ್ರಶ್ನೆ. 3825 ಕೊಟ್ಟಿದ್ದಾನೆ. 3825 ಬರೆಯೋಣ. ಅವಿಭಾಜ್ಯ ಅಪವರ್ತನಗಳ ಘಾತಾಂಕ ರೂಪ ಮೊದಲು ಮೂರಲೇ ಭಾಗ ಹೋಗ್ತದೆ ನೋಡಿ. ಮೂರಲೇ ಹಚ್ಕೋರಿ. 3 × 1 3 × 2 = 6 8 2 ಉಳಿತ 22 ಆತು. 3 × 7 21 1 ಉಳಿತ 15 ಆತು. 3 × 5 = 15 ಮತ್ತೆ ಮೂರಲೇ ಭಾಗಿಸು. 3 × 4 = 12 3 × 7 = 6 3 × 5 = 15 ನೆಕ್ಸ್ಟ್ ಮತ್ತೆ 3 ಹೋಗತ್ತೆ ನೋಡ್ರಿ. 3 × 3 ಹೋಗೋದಿಲ್ಲ. 3 × 3 12 ಉಳಿತು. 3 × 4 = 12 5 ಉಳಿತದೆ. ಈಗ 5 ಹಚ್ಕೋರಿ. 5 × 8 = 40 5 × 5 = 25 5 × 1 5 ಒಳ್ಳೆ 17 × 1 17. ಈಗ 3825 ಅನ್ನು ಇದಕ್ಕೆ ಅಪವರ್ತನಗಳನ್ನು ಬರೀರಿ, ಗುಣಾಕಾರ ಮಾಡಿ. 3 × 3 5 × 5 ಎಷ್ಟಾಗ್ತದೆ? 17 ಆಗ್ತದೆ. ಅರ್ಥ ಆಯ್ತು ಇಷ್ಟ? 3ರ ಘಾತ ಎಷ್ಟು ಬರೆಯೋಣ? 2. 5ರ ಘಾತ 2. 17ರ ಘಾತ 1. ಅದನ್ನೇನು ಬರೆಯೋ ಅವಶ್ಯಕತೆ ಇಲ್ಲ. ಎಷ್ಟನೇ ಆಪ್ಷನ್ದಾಗ ಐತಿದ? ಆಪ್ಷನ್ ಸಿದಾಗೈತೇ ಅಲ್ಲ. ಆಪ್ಷನ್ ಸಿ 3ರ ಘಾತ 2 5ರ ಘಾತ 2 × 17 ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗ್ತದೆ, ಸರಿಯಾಗಿರ್ತಕ್ಕಂಥ ಉತ್ತರ. ಪೂರ್ಣ ಮಾಡಿದ್ರಿ? ಅರ್ಥ ಆಯ್ತೋ ಇಲ್ಲೋ? ಭಾಳ ಸುಲಭ ಐತಿ. ಇಷ್ಟ ಇದೇ ಪ್ರಕಾರದನ್ನ ಬರ್ತಾವೆ, ಮತ್ತೇನು ಬರೋಂಗಿಲ್ಲ. 12ನೇ ಪ್ರಶ್ನೆ ನೋಡಿ. ಎ ಬಿಗಳ ಲಸಾ ಇಲ್ಲಿ ಎ ಕೊಟ್ಟು ಎಷ್ಟದ, ಬಿ ಕೊಟ್ಟು ಎಷ್ಟದ ಬರೀನು. 2ರ ಘಾತ 2 3ರ ಘಾತ 3 5ರ ಘಾತ 4 ಅದ. ಬಿ ಈಕ್ವಲ್ಟು 2ರ ಘಾತ 3 3ರ ಘಾತ 2 × 5ರ ಘಾತ 1. ಆದರೆ ಎ ಮತ್ತು ಬಿಗಳ ಮಸಾ ಆಕೆತ. ಎಚ್ ಈಸ್ ಈಕ್ವಲ್ಟು ಬರಿಬೇಕು. ಡೈರೆಕ್ಟ್ ನೋಡಿ ಬರೀರಿ. ಇಲ್ಲಿ ನೋಡಿ, 2 ಇಲ್ಲಿ ಐತೆ, ಇಲ್ಲೂ 2. ಮಸಾ ತೆಗೆದ ಕಡಿಮೆ ಘಾತ ಇದ್ದದ್ದು ಮಸಾ ಆಗ್ತದೆ. 2 ಕಡೆ ಐತೆ. ಇಲ್ಲಿ 2ರ ಘಾತ 2 ಐತಿ, 2ರ ಘಾತ 3 ಐತೆ. ಕಡಿಮೆ ಯಾವುದು? 2ರ ಘಾತ 2. ಅಂದರೆ 2ಕ್ಕೆ ಸಂಬಂಧಪಟ್ಟಂಗೆ 2ರ ಘಾತ 2 ಮಸಾ ಆತ. ಇಲ್ಲಿ 3ರ ಘಾತ 2 3 3ರ ಘಾತ 2 ಐತೆ. ಅಂದರೆ ಇದ್ದ ಮಸಾ ಎಷ್ಟಾಕತಿ? 3ರ ಘಾತ 2 ಆಗ್ತದೆ. ಕಡಿಮೆ ಇದ್ದದ್ದು ಇಳಿಬೇಕು. ಇಲ್ಲ 5ರ ಘಾತ 4 ಬರಿಬೇಕು, 5ರ ಘಾತ 1 ಬರಿಬೇಕು. 5ರ ಘಾತ 1 ಬರಿಬೇಕು. ಕಡಿಮೆ ಘಾತ ಇದ್ದದ್ದು ಏನಾಗ್ತದೆ? ಸಾಮಾನ್ಯ ಇರುವಾಗ ಅದು ಮಸ ಆಗಿ ಪರಿವರ್ತನೆ ಆಗ್ತದೆ. ಇನ್ನಿಷ್ಟು ಗುಣಿಸ್ರೆ ನಿಮಗೆ ಸಾಮಾನ್ಯ ಮಸ ಸಿಗ್ತದೆ. 2ರ ವರ್ಗ 4 3ರ ವರ್ಗ 9 1/5 9/5 = 45 45 4 180 ಅಲ್ಲ 180 ನಮಗೆ ಎಲ್ಲಿ ಕಂಡುಬರ್ತಾ ಇದೆ? ಆಪ್ಷನ್ ಬಿದಾಗ ಕಂಡುಬರ್ತಾ ಇದೆ. ಆಪ್ಷನ್ ಬಿನಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅದು. ಇದಿಷ್ಟು ನಮಗೆ 12ನೇ ಪ್ರಶ್ನೆಗೆ ಪರಿಹಾರ. ಇನ್ನು 13ನೇ ಪ್ರಶ್ನೆ ಏನ ನೋಡು. ಮತ್ತೆ ಪ್ರಕಾರ ರಿಪೀಟ್ ಆಗಿದೆ. 2 ಸಂಖ್ಯೆಗಳ ಮಸ ಮತ್ತು ಲಸಾಗಳು ಕೊಟ್ಟಿದ್ದಾರೆ. ಎಚ್ ಕೊಟ್ಟಿದ್ದಾರೆ 182. ಎಚ್ ಎಲ್ಲದು ಎಲ್ಲದು
ಲಸಾಯದ ಮೊದಲನೇದು ಎಲ್ಲಿ ಕೊಟ್ಟು ಎಷ್ಟು 182 ಆಮೇಲೆ ಎಚ್ ಮಸ 13 ಇದೆ ಹೂಗಳಲ್ಲಿ ಒಂದು ಸಂಖ್ಯೆ ಎ 26 ಆದರೆ ಇನ್ನೊಂದು ಸಂಖ್ಯೆ ಬಿ ಎಷ್ಟು ಅಂತ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಇರಲಿ ಎ ಇಂಟು ಬಿ ಈಕ್ವಲ್ ಟು ಅದನ್ನೆಲ್ಲ ಬರೀ ಬದಲು ಹೆಂಗೆ ಬರೋದು ಡೈರೆಕ್ಟ್ ಬಿ ಈಕ್ವಲ್ ಟು ಎಚ್ ಇಂಟು ಎಲ್ಲ ಡಿವೈಡೆಡ್ ಬೈ ಎ ಸರಿ ಹೋಗ್ತದೆ ಇಲ್ಲ ಸೂತ್ರ ಬೆಲೆ ಏನೋ ಹಾಕ್ರಿ ಇಲ್ಲಿ ಬೆಲೆ ಹಾಕ್ರಿ ಸುಲಭೀಕರಣ ಮಾಡಿರಿ ಬಿ ಈಕ್ವಲ್ ಟು ಎಚ್ 13 ಅದ ಎಲ್ ಎಷ್ಟದ 182 ಅದ ಡಿವೈಡೆಡ್ ಬೈ ಎ ಎಷ್ಟದ 26 ಅದ ಕಡ್ತ ಹೋಗ್ತದೆ ನೋಡಿ ಸುಲಭವಾಗಿ 13 ಒಂದ್ಲೆ 13 ಎರಡಲೇ 2 ಒಂದ್ಲೆ 2 9 18 2 ಒಂದ್ಲೆ ಎಷ್ಟು 91 91 ನಿಮಗೆ ಎಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಡಿನಲ್ಲಿ ಕಂಡು ಬರ್ತಾ ಇದೆ ಆಪ್ಷನ್ ಡಿನಲ್ಲಿ ಕಂಡು ಬರ್ತಾ ಇದೆ ಇನ್ನು ಮುಂದಿನ ಒಂದು ಪ್ರಶ್ನೆ ಮುಗಿತಲ್ಲ ಬರೆಯೋದು ಮುಂದಿನ ಪ್ರಶ್ನೆ ನೋಡಿರಿ 14ನೇ ಪ್ರಶ್ನೆ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಪಿ ಅಪಾನ್ ಕ್ಯೂ ಅಂತ್ಯಗೊಳ್ಳುವ ದಶಮಾಂಶ ಸಂಖ್ಯೆ ಆಗಿದ್ದರೆ ಕ್ಯೂನ ರೂಪ ಯಾವುದಿರ್ತದ ಅನ್ನೋದು ಪ್ರಮೇಯನ ಬಂದದ ಒಂದು 2:m ಇಂಟು 5:n 2:m ಇಂಟು 5:n ಎಲ್ಲ ಐತೆ ನೋಡ್ರಿ ಡಿ ಒಳಗೈತೆ ಅಲ್ಲ ಅಂದರೆ ಆಪ್ಷನ್ ಡಿ ಇದ್ದದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೆನಪಾಯ್ತಾ ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಹೊಂದಿತ್ತಂದ್ರೆ ಅದನ್ನು 2 ಮತ್ತು 5 ಗುಣಲಬ್ಧ ಆಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಇದರೊಳಗೆ ಅವಿಭಾಜ್ಯ ಅಪವರ್ತನ ಯಾವುದು ಅಂತ ಕೇಳ್ತಾನೆ ಭಾಳ ಸುಲಭ ಇದೆ ನೋಡಿದ ತಕ್ಷಣ ಗೊತ್ತಾಗ್ತದೆ 2 × 7 × 11 × 17 +23 ಇಂಟು ಐತಾನದ ಸರಿ ಇಂಟು 23 +23 ಅದ ಇಂಟು 23 +23 23 ಸಾಮಾನ್ಯ ತೆಗಿರಿ 2 7 11 2 7 11 17 +1 23 ಬ್ರಾಕೆಟ್ 2 × 7 = 14 17 × 11 181 ಅಲ್ಲ 187 187 +1 ಬರೀವನು ನೋಡ್ರಿ 23 × 187 14ಲೆ ಗುಣಿಸ್ರಿ 187ಕ್ಕೆ 14ರಿಂದ ಗುಣಿಸ್ಬೇಕು ಸರಿಯಾಗಿ ಗುಣಿಸ್ಬೇಕು ತಪ್ಪಲ್ಲ 187ಕ್ಕೆ 14ರಿಂದ ಗುಣಾಕಾರ ಮಾಡಿ ಮತ್ತು ಸರಿಯಾಗಿ ಗುಣಾಕಾರ ಮಾಡಿ ಎಷ್ಟು ಬಂತು 187ಕ್ಕೆ 187 ಅಲ್ಲ 187ಕ್ಕೆ ಎಷ್ಟು 14ರಿಂದ ಗುಣಿಸಿದ್ರಿ 2618 2618ಕ್ಕೆ 1ರಿಂದ ಕೂಡಿಸ್ಬೇಕಲ್ಲ 2618 +1 ಅಂದರೆ 23 × 2619 2619 2ರಿಂದ ಭಾಗ ಹೋಗಿಲ್ಲ 3ರಿಂದನೂ ಭಾಗ ಹೋಗಿಲ್ಲ ಇದು 3 × 8 = 24 2 × 21 3ರಿಂದ ಭಾಗ ಹೋಗುತ್ತಲ್ಲ 3 × 21 3 ಓಕೆ ಅವಿಭಾಜ್ಯ ಅಪವರ್ತನ ಕೇಳಿದ್ದಾರೆ ನಿಮಗೆ 2619 ಅಂತೂ ಇಲ್ಲಿ ಆಪ್ಷನ್ದೊಳಗೆ ಭಾಳ ತಲೆ ಕಟ್ಸ್ಕೋಬೇಡ 7 11 17 23 ಈ 2619ದೊಳಗೆ ಏನ್ರಿ 3 ಬರ್ತಿದೆ ಅಂದರೆ 7 ಬರ ಅಂದರೆ 7ರಿಂದನೂ ಭಾಗ ಹೋಗಂಗಿಲ್ಲ 11ರಿಂದನೂ ಭಾಗ ಹೋಗಂಗಿಲ್ಲ 17ರಿಂದ ಭಾಗ ನೀವು ಇನ್ನೂ ಚೆಕ್ ಮಾಡೋದು ಇಷ್ಟು ಇದು 11ನೂ ಅವಿಭಾಜ್ಯ ಸಂಖ್ಯೆ ಐತಿ 11ನೂ ಅವಿಭಾಜ್ಯ ಸಂಖ್ಯೆ ಐತಿ 17ನೂ ಅವಿಭಾಜ್ಯ ಸಂಖ್ಯೆ ಐತಿ ಈ ಇದ್ರೊಳಗೆ ಇದೇನು 23 ಇದು 2119 ಬಂದಿಲ್ಲ ಇದ್ರಾಗ ಅವಿಭಾಜ್ಯ ಸಂಖ್ಯೆ ಯಾವ್ದು ಬರ್ತೈತಿ ನೋಡ್ಬೇಕು ನಾವು 23 ಅಂತೂ ಬರ್ತೈತಿ ಇದು ಬಂದೈತಿ ನನ್ನ ಪ್ರಶ್ನೆ ಏನಂದ್ರೆ 23 ಅಂತೂ ಸರಿ ಉತ್ತರ ಗೊತ್ತಾಯ್ತು 17 ಯಾಕೆ ಇರಬಾರ್ದು
ಅದು ಇದ್ರಾಗ ಐತೋ ಇಲ್ಲೋ ಚೆಕ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನೀವು 2619 ಒಮ್ಮೆ ಎರಡರಿಂದ ಭಾಗ ಹೋಗಬೇಕು ಇದು ಸಾಧ್ಯ ಇಲ್ಲ ಎರಡರಿಂದ ಇದು ಎರಡರಿಂದ ಬೇಡ ಏಳರಿಂದ ನೋಡಿ ಏಳರಿಂದ ಭಾಗ ಹೋಗುತ್ತೆ ನೋಡ್ಬೇಕು ಹೋಗೋದಿಲ್ಲ ನೀವು ಚೆಕ್ ಮಾಡ್ಕೋರಿ ಹನ್ನೊಂದರಿಂದ ಭಾಗ ಹೋಗಂಗಿಲ್ಲ ಹನ್ನೊಂದರಿಂದ ನೆಕ್ಸ್ಟ್ ಏಳರಿಂದ ಹನ್ನೊಂದರಿಂದ ಆಮೇಲೆ 17ರಿಂದ ಯಾವುದರಿಂದನೂ ಭಾಗ ಹೋಗಂಗಿಲ್ಲ ಅಂದ್ರೆ ಏಳು ಅವಿಭಾಜ್ಯ ಪೂರ್ತನ ಇದರೊಳಗಿಲ್ಲ ಹನ್ನೊಂದೂ ಇಲ್ಲ ಹದಿನೇಳು ಇಲ್ಲ ಯಾವುದೈತಿ 23 ಐತಿಲ್ಲ ಇದು 23 ಗುಣಲೆ 2619 ಬಂದದ ಇದು ಈ ಗುಣಲಬ್ಧದೊಳಗೆ 23 ಬರ್ತೈತಲ್ಲ ಅಂದ್ರೆ 23 ಏನಾಗ್ತದ ಅವಿಭಾಜ್ಯ ಅಪೂರ್ತನ ಆಗ್ತದ ಅಂದ್ರೆ ಸರಿಯಾಗಿರತಕ್ಕಂತ ಉತ್ತರ ಡಿ 23 ಅಂತಕಂತದನ್ನ ನಾವು ಇಲ್ಲಿ ಇಲ್ಲೇ ಆರಂಭಕ್ಕೆ ನೋಡಿದ ತಕ್ಷಣ ಹೊರಗೆ ಬರ್ತೈತಿ ಗೊತ್ತಾಗ್ತೈತದ ಮುಂದೆ ಏನು ಸಮಸ್ಯೆ ಇದನ್ನ ಯಾಕೆ ಮಾಡ್ಬೇಕು ಅಂದ್ರೆ ನಾವು ಇದು ಬರ್ತೈತಿಲ್ಲ ಲಾಸ್ಟ್ ಇದ್ರಾಗ ಯಾವ್ದಾರ ಇದು ಆಪ್ಷನ್ ಇತ್ತಂದ್ರೆ ಇರಬಾರ್ದು ಯಾಕೆ ಅದನ್ನು ಕನ್ಫರ್ಮೇಷನ್ ಮಾಡ್ಕೊಳಕ್ಕೆ ಮುಂದುವರೆದು ಇಷ್ಟು ಸರಿ ಡಿ 23 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೊ ಇಷ್ಟಾದರೆ ಈ ಒಂದು ಚಾಪ್ಟರ್ನಲ್ಲಿ ಬಂದಿರತಕ್ಕಂತಹ ಒಂದು ನಾನು ಪರಿಗಣಿಸಿರ್ತಕ್ಕಂಥ ಎಮ್ ಸಿ ಕ್ಯೂಗಳನ್ನು ಒಂದು ಚರ್ಚೆ ಕಂಪ್ಲೀಟ್ ಆಯಿತು ನೀವು ಇನ್ನಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಸಂಗ್ರಹಿಸಿ ಅಥವಾ ನಿಮ್ಮ ಶಿಕ್ಷಕರು ನಿಮಗೆ ಕೊಟ್ಟಿರತಕ್ಕಂತಹ ಪ್ರಶ್ನೆಗಳ ಸರಣಿಯನ್ನು ಬಳಸಿ ಒಟ್ಟಾರೆ ಎಮ್ ಸಿ ಕ್ಯೂ ಬೇಸ್ಡ್ ಕ್ವಶನ್ಸ್ ಏನು ಈ ಚಾಪ್ಟರ್ ಮೇಲೆ ಬರ್ತಾವಲ್ಲ ಒಂದೇ ಪ್ರಶ್ನೆ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಚ್ಚು ಕಡಿಮೆ ಕೆಲವು ಸತಿ ಒಂದೂ ಕೂಡ ಬರೋದಿಲ್ಲ ಇಷ್ಟು ಮಾಡಿಕೊಂಡ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆ ತಯಾರಿಗೆ ಸಾಕಾಗ್ತದೆ ಅಂತಕ್ಕಂಥ ಒಂದು ಅನಿಸಿಕೆ ನನ್ನದು ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಬರ್ತಾ ಇದ್ದೀನಿ